ಹಾಯ್ ಹಲೋ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನನಗೆ ಎಸ್ ಎಸ್ ಬಿ ಕಾಲರ್ಶಿಪ್ಷನ್ ಅಪ್ಲೇಟ್ಗೆ ಸ್ವಾಗತಗಳೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಂತ ಡೌಟ್ ಅಂತ ಇದೆಯೇ ನಿಮ್ಮ ಎಸ್ ಎಸ್ ಬಿ ಕಾಲರ್ಶಿಪ್ನ ಎಷ್ಟು ಚೆಕ್ ಮಾಡಿದ್ರೆ ಈ ಥರ ಬೊನಫೇಡ್ ಮಿಸ್ ಮ್ಯಾಚ್ ಇಶ್ಯೂ ಬಿಜ್ ಎಫೆಕ್ಟೆಡ್ ಬೈ ಯುವರ್ ಯೂನಿವರ್ಸಿಟಿ ಅಪ್ಲಿಕೇಶನ್ ಬಿ ಡಿಸ್ಲೇ ಟು ಇರ್ ತಾಲೂಕು ಆಫೀಸರ್ ಇನ್ ಡ್ಯೂ ಟೈಮ್ ಕಂಡಕ್ಟ್ ಇರ್ ಕಲ್ಫರ್ ಮಾಡಿಲೇಸ್ ಅಂತ ಬರ್ತಿದೆ ಇದು ಲೇಟೆಸ್ಟ್ ಪ್ರೋಗ್ರಾಮು ಎಲ್ಲ ಈ ಥರ ಆಗ್ತಾಯಿದೆ ಸ್ವಲ್ಪ ವಿದ್ಯಾರ್ಥಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಗ ಬಂದರೆ ಏನು ಮಾಡಬೇಕು ಈಗ ಅದರ ಏನು ಎತ್ತ ಬಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋದ್ರೆ ತಿಳಿಸ್ಕೊಡ್ತೀನಿ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಎಷ್ಟು ಲೈಕ್ನ ಮಾಡಿ ಆಯಿತಾ ಲೈಕ್ ಓ ವಿಡಿಯೋನ ಶುರು ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಅಂದರೆ ಈ ಥರ ಅಂದರೆ ನೋ ಬೋನೈಡ್ ಮಿಸ್ ಮ್ಯಾಶ್ ಇಸ್ ಈಸ್ ಬಿಂಗ್ ರೆಫ್ಲೆಕ್ಟೆಡ್ ಬೈ ಯುವರ್ ಯೂನಿವರ್ಸಿಟಿ ಅಂದರೆ ನಿಮ್ಮ ನೀವು ಎಸ್ ಎಸ್ ಬಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಏನಾಗಿರುತ್ತೆ ಅಂದರೆ ಬೋನಫೈಡ್ ಡೀಟೇಲ್ಸು ಪ್ಲಾರಾಮ್ ಆಗಿರುತ್ತೆ ಅದನ್ನು ರೆಫ್ ರೆಕ್ಟಿಫೈಡ್ ಅಂದರೆ ನಿಮ್ಮ ಬೋನಾಫೈಡ್ ಡೀಟೇಲ್ಸ್ ಪ್ರಾರ್ಮ್ ಪ್ಲಾರಾಮ್ ಆಗಿತ್ತಲ್ಲ ಅದನ್ನು ನಾವು ಸರಿಪಡಿಸಿದ್ದೀವಿ ಹೇಳಿ ಬಂದಿರೋದು ಡೋಂಟ್ ವೆರಿ ಟೆನ್ಷನ್ ತಗೊಳ್ಳೋದಿಲ್ಲ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಜಸ್ಟ್ ತೋರಿಸಿರೋದು ಇವರು ಬೋನಫೈಡ್ ಮಿಸ್ ಮ್ಯಾಚಸ್ಸು ಅದು ಸರಿಯಾಗಿದೆ ನೀವು ಸರಿ ಮಾಡಿದ್ದೀವಿ ನಿಮ್ಮ ಅಪ್ಲಿಕೇಶನ್ ತಾಲೂಕು ಆಫೀಸರಿಗೆ ಇದೆ ನೀವು ಕಾ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಬೇಕು ಫಾರ್ ಮೋರ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ನಿಮ್ಮ ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಬೋನಫಿಡ್ ಡಸ್ ಪ್ರಾರಂಮ್ ಇತ್ತು ಅದನ್ನು ನಾವು ಸರಿ ಮಾಡಿದ್ದೀವಿ ಸರಿ ಮಾಡಿ ನಿಮ್ಮ ಅಪ್ಲಿಕೇಶನ್ನು ತಾಲೂಕು ಆಫೀಸರ್ಗೆ ಮೂವ್ ಮಾಡಿದ್ದೀವಿ ನೆಕ್ಸ್ಟ್ ನಿಮ್ಮ ಅಮೌಂಟ್ ಎಷ್ಟು ಬರಬೇಕಾದ್ರೂ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸ್ಕಾಲರ್ಶಿಪ್ನ ಕೊಟ್ಟಿರೋದು ಇದೇನು ನಿಮಗೆ ಪ್ಲಾ ಸ್ಕಾಲರ್ಶಿಪ್ ಬರಲ್ವಾ ಆ ಥರ ನೋಡ್ಬಿಡ್ಬೇಡಿ ಜಸ್ಟ್ ನಿಮ್ಮದು ಬೋನ್ ಆಫ್ ಇಡ ಇರುತ್ತೆ ಅದನ್ನು ಅವರು ಸರಿ ಮಾಡಿ ಸರಿ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ನ ಪ್ರೊಸೀಡ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಪ್ರೊಸೀಡ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಏನಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗೋದು ಅಮೌಂಟ್ ಬಂದು ನಿಮ್ಮ ಖಾತೆಗೆ ಬೀಳೋದು ಅಷ್ಟೇ ನೆಕ್ಸ್ಟ್ ಎಷ್ಟೇ ಸ್ಟೆಪ್ಸ್ ಸಿಂಪಲ್ ಸ್ಟೆಪ್ಸು ವಿದ್ಯಾರ್ಥಿಗಳು ಯಾವ್ದಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಈ ಥರ ಸ್ಟೇಟಸ್ ಬಂದರೆ ಭಯ ಪಡೋದು ಬೇಡ ಏನಿಲ್ಲ ಇದು ಗುಡ್ ನ್ಯೂಸ್ ಅನ್ನೋದು ಕೇಳ್ಕೊಳ್ತೀವಿ ಈ ಥರ ಈ ಥರ ಬಂದರೆ ನಿಮಗೆ ಗುಡ್ ನ್ಯೂಸು ನಿಮ್ದು ಬೆನಿಫಿಟ್ ಡೀಟೇಲ್ಸ್ ಇತ್ತಲ್ಲ ಅದು ಸರಿಯಾಗಿದೆ ನೆಕ್ಸ್ಟ್ ಟೈಮ್ ಸ್ಕಾಲರ್ಶಿಪ್ ಬರುತ್ತೆ ಆದರೆ ಇನ್ನೂ ಆಧಾರ್ ಶೀಟಿಂಗ್ ಯಾರಾದ್ರೂ ಇನ್ನೂ ಅಪ್ಡೇಟ್ ಆಗಿಲ್ಲ ತಲೆಗಿಡ್ಕೊಬೇಡಿ ನೀವು ಸೀಡಿಂಗ್ ಮಾಡಿದರೆ ಇನ್ನು ಫಿಫ್ಟೀನ್ ಡೇಸ್ ಒಳಗೆ ಆಗಿ ನಿಮಗೆ ಸ್ಕಾಲರ್ಶಿಪ್ ವೀಕ್ ಒಳಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಏನಾಗುತ್ತೆ ಏನು ಕಥೆಯಿಂದ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ ಸೀಗಡೆ ಮುಂದೆ ನೋಡಿ